ಹಲೋ ಫ್ರೆಂಡ್ಸ್, ಒಮ್ಮೆ ನನ್ನ ಹೊಸ ಕ್ಲೈಂಟ್ ಒಬ್ಬರು ಏನಾದರೂ ಮಾಡಿ ಈ ಮರಿ ನಮ್ಮ ನೆಕ್ಕೋದನ್ನು ಕಡಿಮೆ ಮಾಡಿ ಸರ್, ಮುಖ ಮೂತಿ ನೋಡಿದ ನೆಕ್ಕುತ್ತೆ ಅಂತ ಮರಿ ಮೇಲೆ ಕಂಪ್ಲೇಂಟ್ ಹೇಳಿದ್ದರು. ಹೌದು, ನಾಯಿ ಮರಿಗಳು ಏಕೆ ನಮ್ಮನ್ನು ನೆಕ್ಕುತ್ತವೆ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ನಿಮ್ಮನ್ನು ಮತ್ತೊಮ್ಮೆ ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ನಾಯಿಗಳು ಏಕೆ ನಮ್ಮನ್ನು ನೆಕ್ಕುತ್ತವೆ ಅನ್ನೋದನ್ನು ನೋಡೋಣ. ನಾಯಿಗಳು ಮಾನವರನ್ನು ಅಥವಾ ಜೊತೆಯ ನಾಯಿಗಳನ್ನು ನೆಕ್ಕೋದು ಅವುಗಳ ಇನ್ಸ್ಟಿಂಕ್ಟ್. ನಾಯಿ ಮರಿಗಳು ತಮ್ಮ ತಾಯಿಯಿಂದ ನೆಕ್ಕೋದನ್ನು ಕಲಿಯುತ್ತವೆ. ಕಾಡಿನಲ್ಲಿ ನಾಯಿಗಳು ತಮ್ಮ ನಾಯಕನನ್ನು ನೆಕ್ಕುವ ಮೂಲಕ ತಮ್ಮ ಅಧೀನತೆಯನ್ನು, ಶರಣಾಗತಿಯನ್ನು ವ್ಯಕ್ತಪಡಿಸ್ತವೆ. ಬೇಟೆಗೆ ಹೋಗಿ ಬಂದ ನಾಯಿಗಳ ಮೂತಿಯನ್ನು ಮರಿಗಳು ನೆಕ್ಕಿದಾಗ ತಿಂದಿರೋದನ್ನು ಹೊರತೆಗೆದು ನಾಯಿಗಳು ಮರಿಗಳಿಗೆ ಆಹಾರವನ್ನು ಕೊಡ್ತವೆ. ನಾಯಿಗಳು ಹಾಗೂ ಮರಿಗಳು ಪರಸ್ಪರ ಗ್ರೂಮಿಂಗ್ ಮಾಡ್ಕೊಳೋದಕ್ಕೆ, ಒಪ್ಪ ಮಾಡ್ಕೊಳೋದಕ್ಕೆ ನೆಕ್ಕುತ್ತವೆ. ಮರಿಗಳ ಮಧ್ಯದ ಈ ಕ್ರಿಯೆ ಅವುಗಳ ಬಾಂಧವ್ಯವನ್ನು ಹೆಚ್ಚಿಸುತ್ತೆ. ಆದರೆ ನಾವು ಸಾಕಿರುವ ನಾಯಿಗಳು ನಮ್ಮನ್ನು ನೆಕ್ಕೋದಕ್ಕೆ ಕಾರಣಗಳೇನು ಅದನ್ನು ನೋಡೋದಕ್ಕಿಂತ ಮೊದಲು ನೆಕ್ಕಿದಾಗ ನಾಯಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನೆಕ್ಕಿದಾಗ ನಾಯಿಯ ಮೆದುಳಿನಲ್ಲಿ ಎಂಡಾರ್ಫಿನ್ ಅನ್ನುವ ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆಯಾಗಿ ನಾಯಿಗಳಲ್ಲಿ ಆತಂಕ ಕಡಿಮೆ ಆಗುತ್ತೆ, ನಾಯಿ ಶಾಂತವಾಗುತ್ತೆ. ಜೊತೆಗೆ ಮಾಲೀಕರು ತಮ್ಮನ್ನು ನೆಕ್ಕಿ ಗಮನ ಸೆಳೆದ ನಾಯಿ ಮರಿಯನ್ನು ನೋಡಿ ನಗೋದರಿಂದ, ಪೆಟ್ಟು ಮಾಡೋದರಿಂದ ನಾಯಿಗಳು ಖುಷಿ ಪಡ್ತವೆ, ಸಾಂತ್ವನವನ್ನು ಪಡೆಯುತ್ತವೆ. ನಾಯಿಗಳು ನೆಕ್ಕೋದಕ್ಕೆ ನಿಖರವಾದ ಕಾರಣ ಗೊತ್ತಾಗಿಲ್ಲ ಅಂತಲೇ ಹೇಳಬೇಕು. ಇದಕ್ಕೆ ವಿಜ್ಞಾನಿಗಳು ಅನೇಕ ಸಂಭವನೀಯ ಕಾರಣಗಳನ್ನು ಮುಂದಿಟ್ಟಿದ್ದಾರೆ. ಅವುಗಳಲ್ಲಿ ಮುಖ್ಯವಾದ ಕಾರಣಗಳು ಅಂತಂದರೆ, ತಮ್ಮ ವಾತ್ಸಲ್ಯವನ್ನು ತೋರೋದಕ್ಕೆ, ಅಫೆಕ್ಷನ್ ತೋರೋದಕ್ಕೆ ನಾಯಿಗಳು ನೆಕ್ತವೆ. ಮಾಲೀಕರನ್ನು ನೆಕ್ಕೋದು ತಮ್ಮ ತಾಯಿಯನ್ನು ನೆಕ್ಕದ ಹಾಗೆ ಅನಿಸೋದರಿಂದ ಅವುಗಳಿಗೆ ಆರಾಮದ ಸುರಕ್ಷತಾ ಭಾವ ಮೂಡುತ್ತೆ. ಮಾಲೀಕರು ಆತಂಕದಲ್ಲಿದ್ದಾಗ, ಒತ್ತಡದಲ್ಲಿದ್ದಾಗ ಮಾಲೀಕರಿಗೆ ಸಹಾನುಭೂತಿ ತೋರೋದಕ್ಕೆ, ಸಾಂತ್ವನಗೊಳಿಸೋದಕ್ಕೆ ಕೂಡ ನಾಯಿಗಳು ಮನುಷ್ಯರನ್ನು ನೆಕ್ತವೆ. ಹೊರಗಡೆ ಹೋಗಿದ್ದ ನೀವು ಮನೆಗೆ ಬಂದಾಗ ನಾಯಿಗಳು ನೆಕ್ತವೆ. ಇದು ನಾಯಿ ನಿಮ್ಮನ್ನು ಸ್ವಾಗತಿಸುವಂಥ ಪರಿ, ಹಾಗೆ ನಿಮ್ಮ ಮನಸ್ಥಿತಿಯನ್ನು ಅಂದಾಜು ಮಾಡಲು ಕೂಡ ಇರಬಹುದು. ನಾಯಿಗಳು ಹೊರ ಪ್ರಪಂಚವನ್ನು ತಮ್ಮ ಅಸಾಧಾರಣವಾದ ವಾಸನೆ ಗ್ರಹಿಸುವ ಶಕ್ತಿಯಿಂದ ತಿಳ್ಕೊಳ್ತವೆ. ನಾಯಿಗಳಿಗೆ ಸದಾ ಕುತೂಹಲ. ಮಾಲೀಕರು ಯಾವ್ಯಾವ ಸ್ಥಳಕ್ಕೆ ಹೋಗಿದ್ದರು, ಯಾರನ್ನು ಯಾವ ಪ್ರಾಣಿಯನ್ನು ಮುಟ್ಟಿದ್ರು, ಏನೇನು ತಿಂದರು ಎನ್ನೋದನ್ನು, ಒಟ್ಟಾರೆ ಅವರ ಚಟುವಟಿಕೆಗಳ ಬಗ್ಗೆ ಅನ್ವೇಷಣೆ ಮಾಡೋದಕ್ಕೆ ನೆಕ್ತವೆ. ನೆಕ್ಕೋದ್ರಿಂದ ಇಂಥ ವಿಷಯಗಳು ಹೇಗೆ ಗೊತ್ತಾಗುತ್ತೆ ಅಂತ ನಿಮಗೆ ಅನುಮಾನ ಬಂದರೆ, ನೀವು ನಾಯಿ ಡ್ರಗ್ಸ್ ಬಾಂಬ್ ಕಂಡುಹಿಡಿಯುವುದು ಹೇಗೆ ಅನ್ನುವ ವಿಡಿಯೋ ಇದೆ, ಅದರಲ್ಲಿ ನಾಯಿಗಳು ತಮ್ಮ ಅದ್ಭುತ ವಾಸನೆ ಗ್ರಹಿಸುವ ಶಕ್ತಿಯಿಂದ ಹೇಗೆ ಮಾಹಿತಿಯನ್ನು ಸಂಗ್ರಹಿಸ್ತವೆ ಅನ್ನುವಂಥ ವಿವರ ಇದೆ. ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ, ದಯವಿಟ್ಟು ನೋಡಿ. ನಾಯಿಗೆ ತನ್ನ ಮಾಲೀಕನ ಜೊತೆ ಸಂವಹನ ಮಾಡಬೇಕು ಅನ್ನಿಸಿದಾಗ, ಗಮನ ಸೆಳೀಬೇಕು ಅನ್ನಿಸಿದಾಗ, ನೆಕ್ಕಿ ತನಗೆ ಹಸಿವಾಗಿದೆ ಅಥವಾ ಬೋರ್ ಆಗಿದೆ ಅನ್ನುವಂಥ ಸೂಚನೆಯನ್ನು ಕೊಡ್ತವೆ. ನಾಯಿ ಆತಂಕಗೊಂಡಿದ್ದಾಗ ತನ್ನ ಮಾಲೀಕನನ್ನು ನೆಕ್ಕೋ ಮೂಲಕ ಸಾಂತ್ವನ ಪಡ್ಕೊಳ್ತವೆ. ನಿಮ್ಮ ನಾಯಿ ನಿಮ್ಮನ್ನು ನೆಕ್ಕಿದಾಗ ಮೇಲಿನ ಯಾವುದಾದರೂ ಕಾರಣ ಇರಬಹುದು, ಇತರೆ ಸಾಂದರ್ಭಿಕ ಚಿಹ್ನೆಗಳನ್ನು ಆಧರಿಸಿ ನೀವು ಏನು ಕಾರಣ ಇರಬಹುದು ಅನ್ನುವ ನಿರ್ಧಾರಕ್ಕೆ ಬರಬೇಕಾಗ್ತದೆ. ಈ ಕಾರಣಗಳ ಜೊತೆಗೆ ಬೆವರಿನಲ್ಲಿರಬಹುದಾದಂಥ ಉಪ್ಪಿನ ರುಚಿಗೆ ಮನುಷ್ಯರನ್ನು ನಾಯಿಗಳು ನೆಕ್ತವೆ ಅನ್ನೋದು ಬಹುಕಾಲದಿಂದ ಇದ್ದಂಥ ನಂಬಿಕೆ. ಆದರೆ ಕಳೆದ ವರ್ಷ 2021 ಇದರ ಸತ್ಯಾಸತ್ಯತೆ ಪರೀಕ್ಷಿಸೋದಕ್ಕೆ ಕೈಗೊಂಡಂಥ ಪ್ರಯೋಗದಲ್ಲಿ ಉಪ್ಪಿನ ರುಚಿಗೆ ನಾಯಿಗಳು ಮನುಷ್ಯರನ್ನ ನೆಕ್ಕೋದಿಲ್ಲ ಅನ್ನೋದು ಸಾಬೀತಾಗಿದೆ. ಒಂದು ಮಿತಿಯಲ್ಲಿ ನಾಯಿ ನೆಕ್ಕೋದು ಸರಿ, ಆದರೆ ಕೆಲವು ಬಾರಿ ಅತಿಯಾಗಿ ಮನುಷ್ಯರನ್ನಾಗಲಿ, ಯಾವುದಾದ್ರೂ ವಸ್ತುವನ್ನಾಗಲಿ ಅಥವಾ ತನ್ನನ್ನು ತಾನೇ ನೆಕ್ಕೋದಕ್ಕೆ ಶುರು ಮಾಡಿದ್ರೆ ಬೇರಾವುದಾದರೂ ಆರೋಗ್ಯದ ಸಮಸ್ಯೆ ಇರಬಹುದು. ಕೆಲವು ಬಾರಿ ನಾಯಿಗಳು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ನಿಂದ ನರಳುತ್ತವೆ, ಆಗ ನೀವು ನಿಮ್ಮ ವೈದ್ಯರನ್ನು ಭೇಟಿಯಾಗಬೇಕಾಗ್ತದೆ. ನಾಯಿ ಏನೇ ಕಾರಣದಿಂದ ನೆಕ್ಕಲಿ, ನಾಯಿ ನಮ್ಮನ್ನು ನೆಕ್ಕೋದು ಒಳ್ಳೆಯದಾ? ಅದನ್ನು ಪ್ರೋತ್ಸಾಹಿಸಬೇಕಾ? ಕೆಲವರು ತಮ್ಮ ನಾಯಿ ನೆಕ್ಕೋದನ್ನು ಎಂಜಾಯ್ ಮಾಡ್ತಾರೆ, ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ನನಗಂತೂ ಇದು ಸುತರಾಮ್ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಲ್ಯಾಬ್ರಡಾರ್ ಮರಿ ನನ್ನ ಕೈ ನೆಕ್ಕೋದಕ್ಕೆ ಬಂದಾಗ ನಾನು ಪ್ರೋತ್ಸಾಹ ನೀಡ್ತಾ ಇರಲಿಲ್ಲ. ಅದು ನೆಕ್ಕಿದಾಗ ಅದನ್ನು ಗಮನಿಸದೆ ಅದನ್ನು ನಿರ್ಲಕ್ಷಿಸಿ ಎದ್ದು ಹೋಗ್ತಾ ಇದ್ದೆ, ಅಥವಾ ನೆಕ್ಕಿದ್ದಂತೆ ನೋ ಅಂತ ನನ್ನ ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ನೆಕ್ಕೋದನ್ನು ಬಿಟ್ಟಾಗ ಮುದ್ದಿಸ್ತಾ ಇದ್ದೆ. ಕೆಲವೇ ದಿನಗಳಲ್ಲಿ ನೆಕ್ಕೋದು ನನಗಿಷ್ಟ ಇಲ್ಲ ಅಂತ ತಿಳ್ಕೊಂಡು ಮರಿ ಮುಂದೆ ಎಂದೂ ನೆಕ್ಕಲಿಲ್ಲ. ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ನೆಕ್ಸ್ಕೊಳ್ಳೋದು ಬಿಟ್ಟು ಬೇರೆ ಆಯ್ಕೆಗಳೂ ಇವೆ. ಅದೇ ರೀತಿ ನಾಯಿಗೂ ಕೂಡ ಸಂವಹನೆ ಮಾಡಲಿಕ್ಕೆ ನೆಕ್ಕೋದು ಅನಿವಾರ್ಯವೇನಲ್ಲ.
ಸ್ನೇಹಿತರೆ, ಇದು ನಾಯಿ ನಮ್ಮನ್ನು ನೆಕ್ಕೋದಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.